ಐ ಲೈಕ್ ಟು ಥ್ಯಾಂಕ್ ಸುದೀಪ್ ಸರ್, ಬಿಕಾಸ್ ಈ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ಮಾಡಬೇಕು ಅಂದರೆ ಅದಕ್ಕೆ ಅವರೇ ಕಾರಣ. ಯಾಕಂದರೆ ನಾನು ಫಸ್ಟ್ ಕತೆ ಹೇಳಿದಾಗ ಈ ಸಿನಿಮಾನ ನಾವು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು, ನೆಕ್ಸ್ಟ್ ಲೆವೆಲಲ್ಲಿ ಮಾಡಬೇಕು, ದೊಡ್ಡ ಸ್ಕೇಲಲ್ಲಿ ಮಾಡಬೇಕು ಅಂತ ಅವರೊಂದು ಮಾತು ಹೇಳಿದ್ರು. ಸೊ ಒಬ್ಬ ನಿರ್ದೇಶಕ, ಒಬ್ಬ ಬರಹಗಾರ ಬರೀಬೇಕಾದ್ರೆ ಒಂದು ಮೈಂಡಲ್ಲಿ ದೊಡ್ಡ ಸ್ಕೇಲಲ್ಲೇ ಯೋಚನೆ ಮಾಡೋದು ಯಾವತ್ತು, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಈ ಥರ ಒಂದು ದೊಡ್ಡ ನಟ ಅದಕ್ಕೆ ಒಪ್ಪಿಗೆ ಕೊಟ್ಟಾಗ. ಸೊ ಥ್ಯಾಂಕ್ ಯು ಸುದೀಪ್ ಸರ್. ಆ್ಯಂಡ್ ಅಫ್ಕೋರ್ಸ್ ಮಂಜು ಸರ್ ಮತ್ತು ನಾನು, ಐ ಥಿಂಕ್ ಆಲ್ಮೋಸ್ಟ್ 3 to 4 years ಆಯಿತು ಈ ಪ್ರಾಜೆಕ್ಟಲ್ಲಿ ಟ್ರಾವೆಲ್ ಮಾಡಿ. ಬರೀ ಒಂದು ಸಿನಿಮಾ ಮಾಡೋ ಒಂದು ಸ್ಟ್ರಗಲ್ ಅಲ್ಲ, ಅದ್ರ ಜೊತೆಗೆ ನಮ್ಮ ಪರ್ಸ್ನಲ್ ಸ್ಟ್ರಗಲ್ಸ್ ಕೂಡ ಇತ್ತು ಇದರಲ್ಲಿ. ಯಾಕಂದರೆ 4 ವರ್ಷ ಒಂದೇ ಸಿನಿಮಾ ಮೇಲೆ ಡೇ ಆ್ಯಂಡ್ ನೈಟ್ ಕೆಲಸ ಮಾಡೋದು, ಅವ್ರನ್ನೂ ನಾನು ಕಷ್ಟಪಡೋದು ನೋಡಿದ್ದೀನಿ, ಅವರು ನಮ್ಮ ಇಡೀ ತಂಡ ಕಷ್ಟಪಡೋದನ್ನು ನೋಡಿದ್ದಾರೆ. ಸೊ ಫಾರ್ ದ ಹೋಲ್ ಫಿಲ್ಮ್ ಇಟ್ ವಾಸ್ ನಾಟ್ ಜಸ್ಟ್ ಅ ಫಿಲ್ಮ್, ಇಟ್ ವಾಸ್ ಆ್ಯನ್ ಎಕ್ಸ್ಪೀರಿಯನ್ಸ್, ಇಟ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅ ಲೈಫ್. ಸೊ ಥ್ಯಾಂಕ್ ಯು ಮಂಜು ಸರ್ ಫಾರ್ ಆಲ್ ದ ಸಪೋರ್ಟ್, ಆ್ಯಂಡ್ ಶಾಲಿನಿ ಮ್ಯಾಮ್ ನಿಮಗೂ ಕೂಡ, ಆ್ಯಂಡ್ ಅಲಂಕಾರ್ ಅಫ್ಕೋರ್ಸ್ ನಮಗೆ ಒಂದು ಕ್ರೂಷಿಯಲ್ ಮೂಮೆಂಟಲ್ಲಿ ಬಂದು ನಮ್ಮ ಸಿನಿಮಾಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಂಡ್ರು, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಶಿವಕುಮಾರ್ ಅವರು ನನ್ನ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂದರೆ ಈ ಥರದೊಂದು ವರ್ಲ್ಡ್ ಕ್ರಿಯೇಟ್ ಮಾಡೋಕ್ಕೆ. ಹೀಸ್ ಫ್ಯಾಂಟಾಸ್ಟಿಕ್. ನನ್ನ ಫಸ್ಟ್ ಮೀಟಿಂಗಲ್ಲಿ ನನ್ನ ಮುಂದೆ ಅವ್ರು ಬಂದು ಕೂತ್ಕೊಂಡಾಗ ನಾನು 2 ನಿಮಿಷದಲ್ಲಿ ಗೊತ್ತಾಯಿತು ಈ ಸಿನಿಮಾಗೆ ಆ ಡೈರೆಕ್ಟರಾಗಿ ಯಾರಾದರೂ ಮಾಡ್ಬೋದು ಅಂದರೆ ಅದು ಇವರಿಂದನೇ ಸಾಧ್ಯ ಅಂತ. ಸೊ ಥ್ಯಾಂಕ್ ಯು ಶಿವು. ಆ್ಯಂಡ್ ಅಫ್ಕೋರ್ಸ್ ವಿಲಿಯಂ, ಅವರ ಸೆಟ್ಟು ಎಷ್ಟೇ ಚೆನ್ನಾಗಿ ಹಾಕಿದ್ರು ಅದನ್ನು ನೀಟಾಗಿ ಲೈಟ್ ಮಾಡಿ ಅದನ್ನು ಒಂದು ಗ್ರ್ಯಾಂಡ್ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿಲ್ಲ ಅಂದರೆ ಅದು ಯಾವುದಕ್ಕೂ ಪ್ರಯೋಜನ ಬರೋದಿಲ್ಲ. ಸೊ ಅದನ್ನು ವಿಲಿಯಂ ಮಾಡಿದ್ದಾರೆ. ಥ್ಯಾಂಕ್ ಯು ವಿಲಿಯಂ. ಸೊ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಆಫ್ ವಿಕ್ರಾಂತ್ ರೋಣ ಆ್ಯಂಡ್ ಎವ್ರಿಬಡಿ ಹೂಸ್ ಕಮ್ ಹಿಯರ್. ಥ್ಯಾಂಕ್ ಯು ವೆರಿ ಮಚ್.